श्री गुरुभ्यो नमः। हरिः ओम। आपादमौलिपर्यन्तं गुरूणाम् आकृतिं स्मरेत्, तेन विघ्नाः प्रणश्यन्ते सिद्ध्यन्ति च मनोरथाः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधा सुरसौख्यदुःखसत्कारणाय वितताय नमो नमस्ते। अभ्रमं भंगरहितं अजडं विमलं सदा आनन्दतीर्थमतुलं भजे तापत्रयापहं। वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। ಎಲ್ಲ ವೀಕ್ಷಕ ಬಂಧುಗಳಿಗೆ ಅಭಿನಂದನೆಗಳು। ಗಣಪತಿಯ ಹಬ್ಬ ಬಂದಾಗ ವಿಶೇಷವಾಗಿ ಎಲ್ಲರೂ ಗಣಪತಿಯನ್ನು ಪ್ರಾರ್ಥನೆಯನ್ನು ಮಾಡಿ ನಿರ್ವಿಘ್ನವಾಗಿ ನಮ್ಮೆಲ್ಲ ಕೆಲಸಗಳು ಮುಂದೆ ಬರೀಲಿ ಅನ್ನುವ ಅಭಿಲಾಷೆಯಿಂದ ಗಣಪತಿಯ ಆರಾಧನೆಯನ್ನು ಮಾಡುವ ಸಂಪ್ರದಾಯ. ಅದರಲ್ಲೂ ಈ ದೇಶದಲ್ಲಿ ಬೇರೆ ಬೇರೆ ಭಾಗದಲ್ಲಿ ಗಣಪತಿಯ ಹಬ್ಬವನ್ನು ಬೇರೆ ಬೇರೆ ರೀತಿಯಾಗೂ ಆಚರಣೆ ಮಾಡ್ತಾರೆ. ಅಂದರೆ ಮಹಾರಾಷ್ಟ್ರದಲ್ಲಿ ನಾವು ಕೇಳಿದಂತೆ ಬಾಲಗಂಗಾಧರ ತಿಲಕರು ಗಣಪತಿಯ ಹಬ್ಬವನ್ನು ಎಲ್ಲ ಹಿಂದೂಗಳು ಒಗ್ಗಟ್ಟಿನಿಂದ ಸೇರಿ ಆಚರಣೆ ಮಾಡಿ ಹಿಂದೂಗಳು ಸೇರುವ ಮೇಳ ಅಂತ ಇವತ್ತು ಬಹಳ ಚೆನ್ನಾಗಿ ಪೂನಾಗಿನಾದಲ್ಲೆಲ್ಲ ತುಂಬ ಚೆನ್ನಾಗಿ ಗಣಪತಿಯ ಹಬ್ಬದ ಆಚರಣೆಯನ್ನು ಮಾಡ್ತಾರೆ. ಎಲ್ಲರ ಉದ್ದೇಶ ಮಕ್ಕಳಿಗೆ ವಿದ್ಯೆ ಬರಲಿ, ಯಾವ ಅಪವಾದಾದಿಗಳು ಬರೋದು ಬೇಡ, ನಾವು ಮಾಡುವ ಕೆಲಸ ನಿರ್ವಿಘ್ನವಾಗಿ ಸಾಗಲಿ ಅಂತ. ಈ ದಿಶೆಯಲ್ಲಿ ಗಣಪತಿಯ ಹಬ್ಬವನ್ನು ಭಾದ್ರಪದ ಶುದ್ಧ ಚೌತಿಯ ದಿವಸ ಆಚರಣೆಯನ್ನು ಮಾಡ್ತೇವೆ. ನಮ್ಮಲ್ಲಿ 5 ಮೃತ್ತಿಕಾ ಪೂಜೆ ಅಂತ ಮಣ್ಣಿನ ಪ್ರತಿಮೆಗಳನ್ನು ಪೂಜೆ ಮಾಡುವ ಪದ್ಧತಿ. ಆ 5ರಲ್ಲಿ ಇದು ಒಂದು ಗಣಪತಿಯ ಪೂಜೆಯನ್ನು ಮಾಡುವ ಸಂಪ್ರದಾಯ. ಆ ದಿವಸ ವಿಶೇಷವಾಗಿ ಸ್ಯಮಂತಕೋಪಾಖ್ಯಾನ ಅಂತ ಪೂಜೆಯನ್ನೆಲ್ಲ ಮಾಡಿ ಆದ ಮೇಲೆ ಕೇಳುವ ಪದ್ಧತಿ. ಕೇಳಲೇಬೇಕು ಅನ್ನೋದು ಅನಿವಾರ್ಯವೂ ಹೌದು. ಈ ಎಲ್ಲ ದಿಶೆಯಲ್ಲಿ ತಮ್ಮ ತಮ್ಮ ಮನೆಯಲ್ಲೇ ವಿಶೇಷವಾಗಿ ಸ್ಯಮಂತಕೋಪಾಖ್ಯಾನವನ್ನು ಕೇಳಲಿ ಅನ್ನುವ ಒಂದು ಉದ್ದೇಶದಿಂದ ಎಲ್ಲರಿಗೂ ಜ್ಞಾನಗಮ್ಯ ಕೂತಲ್ಲೇ ಗಣಪತ್ಯಂತರ್ಗತ ಭಾರತೀರಮಣನ ಅಂತರ್ಯಾಮಿಯಾದ ವಿಶ್ವಂಭರನ ಅನುಗ್ರಹವನ್ನು ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಈ ದಿಶೆಯಲ್ಲಿ ನಾವು ಸ್ಯಮಂತಕೋಪಾಖ್ಯಾನವನ್ನು ಕೇಳಿ ಗಣಪತಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರರಾಗುವ. ಸ್ಯಮಂತಕೋಪಾಖ್ಯಾನ ಪ್ರಾರಂಭ ಆಗೋದು ಸೂತಪುರಾಣಿಕರನ್ನು ಶೌನಕರು ಕೇಳೋದು. ಸೂತಂ ಸರ್ವಪುರಾಣಜ್ಞಂ ನಮಸ್ಕೃತ್ಯ ಮುನೀಶ್ವರಾಃ ಇತ್ಯೂಚುಹು ನೈಮಿಷಾರಣ್ಯೇ ವಿಘ್ನೇಶಸ್ಯ ಕಥಂ ವದ. ಸ್ವಾಮಿ ವಿಘ್ನೇಶನ ಕಥೆಯನ್ನು ನಮಗಾಗಿ ಹೇಳಿ ಅಂತ ಅವರು ಪ್ರಾರ್ಥನೆಯನ್ನು ಮಾಡ್ಯಾರೆ. ಆಗ ಅವರು ಈ ಕಥೆಯನ್ನು ಪ್ರಾರಂಭ ಮಾಡಿದ್ರು. ಚಂದ್ರಜ್ಯೋತಿ ಪುರೇ ರಾಜ ಸರ್ವಧರ್ಮ ಪರಾಯಣಃ ಧರ್ಮಕಾಂತ ಇತಿ ಖ್ಯಾತೋ ಸರ್ವಭೂಪ ನಮಸ್ಕೃತಃ. ಧರ್ಮಕಾಂತ ಅಂತ ರಾಜ, ಅವನು ಒಳ್ಳೆಯ ಯೋಗ್ಯನಾಗಿದ್ದ, ಪರಮ ಧಾರ್ಮಿಕನಾಗಿದ್ದ. ಅವನಿಗೆ ಹೆಂಡತಿ ತುಂಬ ಯೋಗ್ಯಳಾಗಿದ್ಲು. ತಸ್ಯ ಭಾರ್ಯ ಸ್ವರ್ಣಕಾಂತ ಅಂತ ಅವಳ ಹೆಸರು. ಧರ್ಮಕಾಂತ ಅಂತ ಇವನ ಹೆಸರು, ಸ್ವರ್ಣಕಾಂತೆ ಅಂತ ಅವನ ಹೆಂಡತಿಯ ಹೆಸರು. ಒಮ್ಮೆ ಗೌರಿ ಪೂಜೆಯನ್ನು ಅವಳು ಮಾಡಿದಾಗ ಆ ಪೂಜೆಯನ್ನು ಮಾಡಿಸುವ ಆಚಾರ್ಯರು ಪೂಜೆಯನ್ನು ಮಾಡಿಸ್ತಾ ಇದ್ದಾರೆ. ಪೂಜೆಯನ್ನೆಲ್ಲ ಆದ ಮೇಲೆ ವಿಧಿವಿಧಾನಗಳನ್ನು ಹಾಗೂ ಅದರ ಕಥೆಯನ್ನು ಹೇಳುವ ಸಂದರ್ಭದಲ್ಲಿ ಈ ರಾಜ ಬಂದ್ಯಾನೆ. ರಾಜ ಬಂದಾಗ ಅವನಿಗೆ ತನ್ನ ಹೆಂಡತಿಯ ಮೇಲೆ ಅವಿಶ್ವಾಸ ಬಂದುಬಿಡ್ತು. ನೋಡಿ, ಮನೆಯಲ್ಲಿ ಪೂಜೆಯನ್ನು ಮಾಡಿಸಲಿಕ್ಕೆ ಬಂದಂತಹ ಪುರೋಹಿತರು ಇವನಿಗೆ ಪರಿಚಯ, ಹಿಂದಿನಿಂದ ನೋಡಿದ್ದಾನೆ, ಇನ್ಯಾವುದೋ ಪರಪುರುಷ ನನ್ನ ಮನೆಗೆ ಪ್ರವೇಶ ಮಾಡಿದ್ದಾನೆ, ನನ್ನ ಹೆಂಡತಿ ಅವನ ಒಟ್ಟಿಗೆ ಇದ್ದಾಳೆ ಅಂತ ತಪ್ಪಾಗಿ ತಿಳಿದ. ಗ್ರಹಚಾರ ತಪ್ಪಿದರೆ ಹೀಗೆಲ್ಲ ಆಗತ್ತೆ. ಮುಖ್ಯವಾಗಿ ದೇವತೆಗಳ ಅನುಗ್ರಹ ತಪ್ಪಿದಾಗ ಈ ತರಹದ ಅಪಕೀರ್ತಿಗಳು ಬರುವಂತಹ ಸಾಧ್ಯತೆಗಳು ತುಂಬ ಇದೆ. ಈ ಅಪಕೀರ್ತಿಗಳು ಬರಬಾರದು, ಇದರ ಪರಿಹಾರ ಹೇಗೆ ಅಂತಂದರೆ ನಾವು ಅತ್ಯವಶ್ಯಕವಾಗಿ ಸ್ಯಮಂತಕೋಪಾಖ್ಯಾನವನ್ನು ಕೇಳಲೇಬೇಕು. ರಾಜನಿಗೆ ಅವಿಶ್ವಾಸ ಬಂತು. ಅವಿಶ್ವಾಸ ಬಂದ ಮೇಲೆ ಹೋಗೇ ಬಿಟ್ಟ. ಹೆಂಡತಿಯನ್ನು ಮಾತಾಡಿಸಿಲ್ಲ, ಹೆಂಡತಿಯನ್ನು ನೋಡಿಲ್ಲ. ಪಾಪ ಅವಳು ಇನ್ನು ಇತರರನ್ನು ಹಿರಿಯರನ್ನೆಲ್ಲ ಕೇಳಲು ಯಾಕೆ ಹೀಗಾಗಿದೆ, ಏನು ನಾನೇನೋ ಅಪರಾಧವನ್ನು ಮಾಡಿಲ್ಲ ಅಥವಾ ನಾನು ಮಾಡ್ತಾ ಇದ್ದದ್ದು ದೇವರ ಆರಾಧನೆ, ಯಾವುದೋ ಕೆಟ್ಟ ಕೆಲಸವನ್ನು ಮಾಡಿದಾಗ ನನಗೇನಾದರೂ ನನ್ನ ಗಂಡ ಮುನಿಸಿಕೊಂಡಿದ್ದರೆ ಅರ್ಥ ಇದೆ, ದಯಮಾಡಿ ಇದಕ್ಕೇನು ಪರಿಹಾರ ನೀವು ಹೇಳಿ ಎಂದಾಗ ನೀನು ಭಾದ್ರಪದ ಶುದ್ಧ ಚೌತಿ ಗಣಪತಿಯ ಹಬ್ಬದ ದಿವಸ ಚಂದ್ರನನ್ನು ನೋಡಿದ್ದಕ್ಕೆ ನಿನಗೆ ಅಪವಾದ ಬಂದಿದೆ. ಯಾಕೆ ಚಂದ್ರನನ್ನು ನೋಡಬಾರ್ದು, ಯಾಕೆ ಅದು ಗಣಪತಿಯ ಹಬ್ಬ ಏನು ಎತ್ತ ಅದರ ವಿಶೇಷವನ್ನು ಹೇಳಿ ಎಂದಾಗ ಆ ವಿಶೇಷವನ್ನು ಹೇಳ್ತಾರೆ. ಪಾರ್ವತೀದೇವಿ ತಾನು ಸ್ನಾನಕ್ಕೆ ಹೋದಾಗ ತನ್ನ ದೇಹದ ಮಣ್ಣಿನ ಭಾಗದಿಂದ ಪಂಚಭೂತಗಳಿಂದ ನಿರ್ಮಿತವಾದ ಈ ದೇಹ, ಅದರಲ್ಲಿ ಪೃಥ್ವಿಯ ಭಾಗ ಇರುತ್ತೆ, ನಮಗೆ ಅದು ಕಾಣೋದಿಲ್ಲ, ದೇವತೆಗಳಿಗೆ ಅದನ್ನು ಸಪರೇಟ್ ಮಾಡುವ ಯೋಗ್ಯತೆ ಇರುತ್ತೆ. ಆದರೆ ನಾವು ನೀವೆಲ್ಲ ಒಪ್ಪಿದ್ದೇವೆ, ಪಂಚಭೌತಿಕವಾದ ದೇಹ ಪಂಚಭೂತಗಳಿಂದ ನಿರ್ಮಿತವಾದದ್ದು. ನಮ್ಮ ದೇಹದಲ್ಲಿ ಓಡಾಡಿದಾಗ ಧೂಳು ಕೂತಿದ್ದು ಬೇರೆ, ದೇಹದಲ್ಲೇ ಪಂಚಭೂತಗಳಲ್ಲಿ ಒಂದಂಶವಾದ ಪೃಥ್ವಿ ಇದೆ, ಆ ಪೃಥ್ವಿ ತತ್ವವನ್ನು ನಾವು ತೆಗೆದು ಇಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ, ದೇವತೆಗಳಿಗೆ ಇದು ಸಾಧ್ಯ ಇದೆ. ಅವಳು ತನ್ನ ಪೃಥ್ವಿಯ ಭಾಗದಿಂದ ಒಂದು ಮೂರ್ತಿಯನ್ನು ಮಾಡಿ ಪ್ರಾಣಪ್ರತಿಷ್ಠಾಪನೆಯನ್ನು ಮಾಡಿ ಆ ಮೂರ್ತಿಯನ್ನು ಅಲ್ಲಿ ನಿಲ್ಲಿಸಿದ್ಲು. ನಾನು ಬರೋವರೆಗೂ ಯಾರನ್ನು ಬಿಡಬೇಡ. ರುದ್ರದೇವರು ಅಕಸ್ಮಾತಾಗಿ ಬಂದಾಗ ಗಣಪತಿ ಒಳಗೆ ಬಿಡೋದಿಲ್ಲ ಅಂದರೆ ನನ್ನ ಮನೆಗೆ ನಾನೇ ಬರಬಾರ್ದ? ಇಲ್ಲ, ಅಮ್ಮ ಅವ್ರು ಹೇಳಿದ್ದಾರೆ. ಯಾವಮ್ಮ? ನಾನು ನಿನ್ನ ಬಿಡೋದಿಲ್ಲ ಅಂತ ಅವನ ತಲೆಯನ್ನು ಕತ್ತರಿಸಿದಾಗ ಪಾಪ ಪಾರ್ವತಿ ಅಂದ್ಲು, ನಮ್ಮ ಕೂಸು ನೀವು ಅದರ ತಲೆಯನ್ನು ಕಡಿದ್ರಿ, ಗತಿ ಏನು, ಹೀಗೆ ಮಾಡಬಾರ್ದಾಗಿತ್ತು, ತುಂಬ ವ್ಯಥೆಪಟ್ಲು. ರುದ್ರದೇವರಂದ್ರೆ ಏನು ಕಾಳಜಿ ಮಾಡಬೇಡ, ಅದಕ್ಕೆ ಬೇರೆ ತಲೆಯನ್ನು ಇಡುವ ಅಂತ ಉತ್ತರ ದಿಕ್ಕಿನಲ್ಲಿ ಮಲಗಿದ ಒಂದು ಆನೆಯ ತಲೆಯನ್ನು ತೆಗೆದು ಅದಕ್ಕೆ ಇಟ್ಟರು. ಪ್ರಾಯಃ ಇಲ್ಲಿ ಎಲ್ಲರಿಗೂ ಬರಬಹುದಾದ ಒಂದು ಡೌಟು, ಕೆಳಗೆ ಬಿದ್ದ ತಲೆಯನ್ನೇ ಇಟ್ಟಿದ್ರೆ ಏನಾಗ್ತಾ ಇತ್ತು, ಇಡಬಹುದಾಗಿತ್ತಲ್ವ? ಇನ್ನೊಂದು ಆನೆಯ ತಲೆಯನ್ನು ಕತ್ತರಿಸಿಕೊಂಡು ಬಂದು ಇಡುವುದಾದರೆ ಇದನ್ನೇ ಇಡಬಹುದಾಗಿತ್ತಲ್ಲ ಅಂತ ನಮ್ಮ ಸಿದ್ಧಾಂತದಲ್ಲಿ ಮಧ್ವಾಚಾರ್ಯರು ಕೊಟ್ಟಂತಹ ಒಂದು ಸುಂದರವಾದ ಇದಕ್ಕೆ ಉತ್ತರ ಏನಂದರೆ, ವಿಶ್ವಂಭರ ಅಂತ ಭಗವಂತನ ಒಂದು ರೂಪ, ಉಪನಿಷತ್ತುಗಳಲ್ಲಿ ಹೇಳುವಂತಹ ಒಂದು ರೂಪ. ನಾವು ಎಚ್ಚರಿಕೆಯಲ್ಲಿದ್ದಾಗ ನಮ್ಮ ಬಲಗಣ್ಣಿನ ಮುಖಾಂತರ ಇಡೀ ಜಗತ್ತಿನ ಜ್ಞಾನವನ್ನು ಮಾಡಿಸಿಕೊಡುವಂತಹ ರೂಪ. ಅದಕ್ಕೆ ಇರುವಂತಹ ಮುಖಗಳು 19. 19 ಮುಖದಲ್ಲಿ ಮಧ್ಯದಲ್ಲಿರುವ ಮುಖ ಗಜಾಕಾರ, ಆಚೆ ಈಚೆ ಬದಿಯಲ್ಲಿ 9 ಮುಖ ಇದೆ, ಅದು ಮನುಷ್ಯನ ಆಕಾರ. ವಿಶ್ವಂಭರ ರೂಪಿ ಭಗವಂತನ ಉಪಾಸಕ ಈ ಗಣಪತಿ. ವಿಶ್ವಂಭರನ ಉಪಾಸಕನಾದದ್ದರಿಂದ ಈ ದೇವತೆ ವಿಶೇಷವಾಗಿ ಭಗವಂತನನ್ನು ಆರಾಧನೆ ಮಾಡಿದ್ದರಿಂದ ತನ್ನ ತರಹದ ರೂಪವನ್ನು ದೇವರು ಕೊಟ್ಟ ಅಂಥೇಳಿ ಮಾಂಡೂಕ ಉಪನಿಷತ್ತಿನಲ್ಲಿ ಬರುವಂತಹ ವಿಚಾರ ಅಲ್ಲಿ ಭಾಷ್ಯದಲ್ಲಿ ಆಚಾರ್ಯರು ಉಲ್ಲೇಖವನ್ನು ಮಾಡಿದ್ದಾರೆ. ಹೀಗಾಗಿ ಆ ಆನೆಯ ಮುಖವನ್ನು ತಂದಿಟ್ಟರು, ಒಂದು ವರವನ್ನು ಕೊಟ್ಟರು. ಆಗ ಪಾರ್ವತಿ ಅಂದ್ಲು, ಇದು ವಿಲಕ್ಷಣವಾಗಿದೆ, ಇದಕ್ಕೆ ಮರ್ಯಾದೆ ಕೊಡಬೇಕಲ್ಲ ನನ್ನ ಮಗುವಿಗೆ. ಆಗ ರುದ್ರದೇವರಂದ್ರಂತೆ, ಯಾವುದೇ ಕಾರ್ಯಕ್ರಮವನ್ನು ಮಾಡಬೇಕಾದರೂ ಮೊದಲು ಇವನ ಪೂಜೆಯನ್ನು ಆರಂಭ ಮಾಡಿ ಕಾರ್ಯವನ್ನು ಪ್ರಾರಂಭ ಮಾಡಿದರೆ ನಿರ್ವಿಘ್ನವಾಗಿ ಪರಿಸಮಾಪ್ತಿ ಆಗತ್ತೆ. ಒಂದು ವೇಳೆ ಗಣಪತಿಯ ಆರಾಧನೆಯನ್ನು ಮಾಡದೆ ಅವರು ಯಾವುದೇ ಕಾರ್ಯವನ್ನು ಮಾಡಿದರು, ಗಣಪತಿಗಿನ್ನ ಬಹಳ ಎತ್ತರದಲ್ಲಿರುವ ಭಗವಂತನ ಪೂಜೆಯನ್ನು ಮಾಡಬೇಕಾದರೂ ಗಣಪತಿಯ ಆರಾಧನೆಯನ್ನು ಮಾಡಿ ಆಮೇಲೆ ಮಾಡಿ. ಇದು ದೇವರೇ ಕೊಟ್ಟಂತಹ ಒಂದು ಆದೇಶ, ರುದ್ರದೇವರ ಮುಖಾಂತರ ಕೊಟ್ಟ ಆದೇಶ. ಈ ದಿಶೆಯಲ್ಲಿ ಗಣಪತಿಯ ಆರಾಧನೆಯನ್ನು ಮಾಡಿದರೆ ನಿರ್ವಿಘ್ನವಾಗಿ ಆ ಕೆಲಸ ಸಮಾಪ್ತಿಯಾಗತ್ತೆ. ಗಣಪತಿಯ ಆರಾಧನೆಯನ್ನು ಮಾಡಿದರೆ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕಿದರೂ ಅದು ವಿಘ್ನಗಳಿಂದ ತುಂಬ ಸಮಸ್ಯೆಗಳಾಗತ್ತೆ. ಅದಕ್ಕೆ ಗಣಪತಿಯ ಸೈನ್ಯ ಅಂದರೆ ವಿಘ್ನಗಳಂತೆ. ವಿನಾಯಕ ಅನೇಕ, ದಶಮಸ್ಕಂದ ಭಾಗವತದಲ್ಲಿ ವಿಶೇಷವಾಗಿ ಕೃಷ್ಣ ಗರ್ಭದಲ್ಲಿದ್ದಾಗ ಗರ್ಭಸ್ತುತಿಯನ್ನು ಮಾಡಬೇಕಾದ್ರೆ ಈ ಮಾತನ್ನು ಆಡ್ತಾರೆ. ವಿನಾಯಕನ ಅನೇಕ ಅಂದರೆ ಸೈನ್ಯ, ಅದ್ಯಾವುದು ವಿಘ್ನಗಳು. ಯಾರು ದೇವರನ್ನು ಆರಾಧನೆ ಮಾಡಿದ್ದಾರೆ ಅಥವಾ ಗಣಪತಿಯನ್ನು ವಿಶೇಷವಾಗಿ ಗಣಪತ್ಯಂತರ್ಗತನಾದ ಭಗವಂತನನ್ನು ಆರಾಧನೆ ಮಾಡ್ತಾರೆ, ಅವನಿಗೆ ವಿನಾಯಕನ ಅನೇಕ ಸೈನ್ಯಗಳು ತೊಂದರೆ ಕೊಡೋದಿಲ್ಲಂತ, ಅದರ ಮೇಲೆ ಕಾಲಿಟ್ಟು ಮುಂದೆ ಹೋಗ್ತಾನೆ, ಅಂದರೆ ವಿಘ್ನಗಳನ್ನು ಮೆಟ್ಟಿ ನಿಲ್ತಾನೆ ಅಂತ. ವಿಘ್ನಗಳು ಬರಬಾರ್ದು ಅಂದರೆ ಸಿದ್ಧಿವಿನಾಯಕನನ್ನು ನಾವು ನೀವು ಭಜನೆ ಮಾಡಬೇಕು. ಹಾಗೆ ಪದ್ಧತಿಯೂ ನಮ್ಮಲ್ಲಿದೆ, ನಾವು ವಿಶೇಷವಾಗಿ ಗಣಪತಿಯನ್ನು ಆರಾಧನೆ ಮಾಡ್ತೇವೆ. ದಾಸರುಗಳು ತಮ್ಮೆಲ್ಲ ಪ್ರಾರಂಭದಲ್ಲಿ ಗಣಪತಿಯನ್ನು ವಿಶೇಷವಾಗಿ ಕೊಂಡಾಡ್ತಾರೆ. ತುಂಬ ಪ್ರಸಿದ್ಧವಾದದ್ದು, ನಾವು ನೀವೆಲ್ಲ ಕೇಳಿದೆವು. ನಮ್ಮಮ್ಮ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹನಾರಮ್ಮ, ಕಮ್ಮಗೋಲನ ವೈರಿ ಸುತನಾದ ಸೊಂಡಿಲ ಹೆಮ್ಮೆಯ ಗಣನಾಥನೇ ನಮ್ಮಮ್ಮ. ಮೊರೆ ಕಪ್ಪಿನ ಭಾವ ಮೊರದಗಲದ ಕಿವಿ ಕೋರೆದಾಡಯನಾರಮ್ಮ, ಮುರುಕಣ್ಣನ ಸುತ ಮುರಿದಿಟ್ಟ ಚಂದ್ರನ ಧೀರತ ಗಣನಾಥನೇ ಕಣಮ್ಮ. ನಮ್ಮಮ್ಮ ಶಾರದೆ ನಮ್ಮ ಕನಕದಾಸರು ಮಾಡಿಕೊಟ್ಟ ಕೃತಿ ಇದು. ಹೌದು, ಗಣಪತಿಯನ್ನು ಅವತ್ತು ನಾವು ಸ್ಮರಣೆ ಮಾಡಬೇಕ್ಯಾಕೆ? ಚಂದ್ರನನ್ನು ನೋಡಿದರೆ ನಮಗೆ ಭಾದ್ರಪದ ಶುದ್ಧ ಚೌತಿಯಂದು ಯಾಕೆ ಅಪಕೀರ್ತಿ ಬರುತ್ತೆ, ಅಪವಾದ ಬರುತ್ತೆ? ಕಾರಣ ಏನು? ಆ ಅಪವಾದ ಪರಿಹಾರ ಮಾಡಿಕೊಳ್ಳಬೇಕು ಅಂದರೆ ಅದಕ್ಕೊಂದು ಔಷಧಿ ಇರಬೇಕಲ್ವಾ? ಏನದು? ಕೃಷ್ಣನ ಕಥೆಯನ್ನು ಕೇಳಿದರೆ, ಸ್ಯಮಂತಕೋಪಾಖ್ಯಾನ ಅಂತ, ಸ್ಯಮಂತಕ ಮಣಿಯನ್ನು ಕೃಷ್ಣ ಅಪಹಾರ ಮಾಡಿದ ಅಂತ ಕೃಷ್ಣನ ಮೇಲೆ ಅಪವಾದ ಬಂದಿತ್ತು. ಕೃಷ್ಣ ಅಪವಾದವನ್ನು ಪರಿಹಾರ ಮಾಡಿಕೊಳ್ಳಲಿಕ್ಕೆ ಅದನ್ನು ಹುಡುಕಿಕೊಟ್ಟ ಕಥೆಯನ್ನು ಕೇಳಿದರೆ ಅದು ಬಗೆಹರಿಯತ್ತೆ ಅಂದರು. ಇದು ಒಂದಕ್ಕೊಂದು ಸಂಬಂಧ ಏನು ಅಂತ ಆಚಾರ್ಯರನ್ನು ಸ್ವರ್ಣಕ ಅಂತ ಕೇಳ್ತಾಳೆ. ಗಣಪತಿಯ ಹುಟ್ಟನ್ನು ಹೇಳಿದರೆ ರುದ್ರದೇವರು ವಿಶೇಷವಾಗಿ ವರವನ್ನು ಕೊಟ್ಟರು, ಯಾವುದೇ ಕೆಲಸ ಆಗಬೇಕಾದರೂ ಗಣಪತಿಯ ಪೂಜೆಯಿಂದ ಆರಂಭ ಮಾಡಿ ಅಂತ. ಗಣಪತಿಗೆ ಒಂದು ದಿವಸವನ್ನು ಹೇಳಿದರು, ಭಾದ್ರಪದ ಶುದ್ಧ ಚೌತಿಯ ದಿವಸ ಪ್ರಪಂಚದಲ್ಲಿ ಎಲ್ಲರೂ ಸಜ್ಜನರು ನಿನ್ನನ್ನು ಪೂಜೆ ಮಾಡಲಿ, ಆ ದಿವಸ ನಿನಗೆ ವಿಶೇಷವಾಗಿ ಮೋದಕಗಳನ್ನು ಕಡವನ್ನು ನಿವೇದನೆ ಮಾಡಲಿ ಅಂತ. ಹಾಗೆ ಎಲ್ಲರೂ ಪ್ರಾರಂಭ ಮಾಡಿದಾಗ ಗಣಪತಿ ಎಲ್ಲರ ಪೂಜೆಯನ್ನು ಸ್ವೀಕಾರ ಮಾಡಲಿಕ್ಕೆ ಬರ್ತಾ ಇದ್ದಂತೆ. ಇವತ್ತು ಗಣಪತಿ ಬರೋದಿಲ್ಲ. ಹಿಂದೆಲ್ಲ ಯೋಗ್ಯರು ಶಿಷ್ಟರು ಪೂಜೆ ಮಾಡಿದಾಗ ಅವನೇ ಬಂದು ಪೂಜೆಯನ್ನು ಸ್ವೀಕಾರ ಮಾಡೋನು ಅಂತ ಈ ಕಥೆಯಿಂದ ತಿಳಿದು ಬರುತ್ತೆ. ಅವನು ಹೊರಟಾಗ ಅವನ ವಾಹನ ಇಲಿಯನ್ನು ವಾಹನವನ್ನಾಗಿ ಮಾಡಿಕೊಂಡಿದ್ದರು. ಗಣಪತಿ ಎಲ್ಲ ಕಡೆ ಸ್ವೀಕಾರ ಮಾಡಿ ಬಂದಾಗ ಪುಟ್ಟ ವಾಹನ, ದೊಡ್ಡ ದೇಹ, ಅದರ ಮೇಲೆ ಕುಳಿತು ಬರ್ತಾ ಇದ್ದಾನೆ. ಎದುರಿಗೆ ಒಂದು ಹಾವು ಬಂತು. ಹಾವನ್ನು ನೋಡಿ ಇಲಿ ಸ್ವಲ್ಪ ವ್ಯತ್ಯಾಸ ಆಗಿ ಗಣಪತಿ ಬಿದ್ದಾಗ ಆ ಮೋದಕಗಳೆಲ್ಲ ಹೊಟ್ಟೆ ಸೀಳಿ ಕಡುಬುಗಳೆಲ್ಲ ಆಚೆ ಬಂದಾಗ ತಕ್ಷಣ ಆ ಹಾವನ್ನೇ ಹಾಕಿ ಕಟ್ಟಿಕೊಂಡ ಅಂತ ಕೇಳ್ತೇವೆ. ದೇವತಾ ವ್ಯಾಪಾರ ಇದೆಲ್ಲ ಮನುಷ್ಯರಿಂದ ಮಾಡಲು ಸಾಧ್ಯವಾಗದ್ದು, ಇದು ದೇವತೆಗಳಿಗೆ ಮಾತ್ರ ಇದು ಸಾಧ್ಯ. ಹೊಟ್ಟೆ ಹೊಡೆಯೋದಾಗಲಿ, ನಮಗೆ ಸ್ವಲ್ಪ ಕುಯ್ದರೆ ಒಂದು 15 ದಿವಸ ನಾವು ಬೆಡ್ ರಿಡನ್ ಆಗ್ತೇವೆ. ದೇವತೆಗಳಿಗೆ ಇದೆಲ್ಲ ಏನು ಅಚ್ಛೇದ್ಯ ಅಭೇದ್ಯ ದೇಹ. ನಮ್ಮ ಉದ್ಧಾರ ಮಾಡಲಿಕ್ಕೆ ಒಂದು ಘಟನೆಯನ್ನು ನಿರ್ಮಾಣ ಮಾಡಿರ್ತಾರೆ ಅಷ್ಟೆ. ಈ ಸಂಗತಿಯನ್ನು ಮೇಲಿಂದ ಚಂದ್ರ ನೋಡಿ ನಕ್ಕಿಬಿಟ್ಟ. ಚಂದ್ರ ನಕ್ಕಿದ್ದಕ್ಕೆ ತನ್ನ ಕೋರೆಹಲ್ಲನ್ನು ತೆಗೆದು ಚಂದ್ರನಿಗೆ ಬೀಸಿ ಒಗೆದ. ಅದಕ್ಕೆ ಏಕದಂತ, ಒಂದು ದಂತವನ್ನು ಅಲ್ಲಿ ಹೊಡೆದ, ಇನ್ನೊಂದು ದಂತ ಇದೆ ಗಣಪತಿಗೆ. ಇಷ್ಟಲ್ಲದೆ ಚಂದ್ರನಿಗೆ ಶಾಪವನ್ನು ಕೊಟ್ಟುಬಿಟ್ಟ. ಆಮೇಲೆ ಚಂದ್ರ ಬಂದು ಬೇಡಿಕೊಂಡ, ಏನೋ ತಪ್ಪಾಯಿತು ಕ್ಷಮಿಸು ಅಂದಾಗ, ಒಂದು ನಿನ್ನ ಶಾಪವನ್ನು ನಾನು ತೆಕ್ಕೊಳ್ತೇನೆ ವಾಪಸ್ಸು, ಒಂದೇ ಒಂದು ನೀನು ಮಾಡಿದ ಅಪರಾಧ ಕುರುಹು ಅಂತೂ ಉಳಿಬೇಕಲ್ಲ. ಭಾದ್ರಪದ ಶುದ್ಧ ಚೌತಿಯ ದಿವಸ ಯಾರೇ ನಿನ್ನನ್ನು ನೋಡಿದರು ಅವರಿಗೆ ಕಳ್ಳ ಅನ್ನುವ ಅಪವಾದ ಬರಲಿ ಅನ್ನುವಂತಹ ಒಂದು ಅಂಶವನ್ನು ಹಾಗೆ ಉಳಿತು. ಹಾಗಾದರೆ ಅದಕ್ಕೇನಾದರೂ ಪರಿಹಾರ ಇದೆಯಾ? ಎಂದೂ ನಾವು ತಲೆ ಎತ್ತಿ ನೋಡೋದಿಲ್ಲ. ಆದರೆ ಭಾದ್ರಪದ ಶುದ್ಧ ಚೌತಿಯ ದಿವಸ ಇದ್ದಕ್ಕಿದ್ದ ಹಾಗೆ ಮೇಲೆ ನೋಡಿಬಿಡ್ತೀವಿ, ಚಂದ್ರನ ನೋಡ್ತೀವಿ, ಯಾವ್ಯಾವುದೋ ಅಪಖ್ಯಾತಿಗಳು ಅಪಕೀರ್ತಿಗಳು ಬರುತ್ತೆ. ಹಾಗಾದರೆ ಇದಕ್ಕೇನಾದರೂ ಔಷಧಿ ಇದೆಯಾ? ಇದೆ ಅಂದರು. ಭಗವಂತನಾದ ಕೃಷ್ಣನಿಗೆ ಬಂದ ಅಪಖ್ಯಾತಿ ಪರಿಹಾರ ಆದದ್ದನ್ನು ನಾವು ಚಿಂತನೆ ಮಾಡಿದರೆ ನಮ್ಮ ಈ ಅಪಖ್ಯಾತಿಗಳು ಪರಿಹಾರ ಆಗತ್ತೆ, ಅಪಕೀರ್ತಿಗಳು ಪರಿಹಾರ ಆಗತ್ತೆ. ಅದು ಯಾವುದು ಅಂದಾಗ, ಸತ್ರಾಜಿತ ಅಂತ ಒಬ್ಬ ರಾಜ, ಸತ್ಯಭಾಮೆಯ ಅಪ್ಪ, ಅವನು ವಿಶೇಷವಾಗಿ ಸೂರ್ಯನನ್ನು ಉಪಾಸನೆ ಮಾಡಿ ಸ್ಯಮಂತಕ ಮಣಿ ಅಂತ ಪಡೆದಿದ್ದ. ಅದು ತುಂಬ ಅದ್ಭುತವಾದ ಮಣಿ, ಬಂಗಾರವನ್ನು ಕೊಡೋದಂತೆ. ತದ್ದೋಷಂ ಮಾರ್ಜಿತು ಕೃಷ್ಣ ಸರ್ವಾನಾಹೂಯ ಯಾದವಾನ್ ಮೃಗಯಾಮಾಥ ತತ್ಸರ್ವಂ ವನಾಂತರಗತೈ ಸಹ ಅಂತ ಕೃಷ್ಣನ ಬಗ್ಗೆ ಹೇಳ್ತಾರೆ. ಆ ಮಣಿಯನ್ನು ಕೃಷ್ಣ ಕೇಳಿದ್ದ. ಅದು ಬಂಗಾರ ಕೊಡ್ತಾ ಇತ್ತು. ಕೆಲವು ದಿನ ನಮ್ಮ ರಾಜನಿಗೆ ಕೊಡು ಅಂತ ಅವನು ಕೊಟ್ಟಿರಲಿಲ್ಲ, ಮಣಿ ಕಳೆದು ಹೋಯಿತು. ಕಳೆದ ಕೂಡಲೇ ಕೃಷ್ಣನ ತಲೆ ಮೇಲೆ ಹಾಕಿಟ್ಟ ಇವನು. ಕೃಷ್ಣನೇ ಕದ್ದಿದ್ದಾನೆ. ಸರ್ವೋತ್ತಮನಾದ ದೇವರು ಯಾವ ಕಲ್ಲನ್ನು ಮುಟ್ಟಿದರೂ ಸಮಂತಕ ಮಣಿ ಮಾಡುವ ಯೋಗ್ಯತೆ ದೇವರಿಗಿದೆ. ದೇವರ ಅನುಗ್ರಹ ಇದ್ದ ಜನ ಮುಟ್ಟಿದ್ದು ಚಿನ್ನ ಆಗತ್ತೆ ಅಂದರೆ ಇನ್ನು ದೇವರಿಗೇನು ದೊಡ್ಡದು. ಆದರೂ ಲೋಕದಲ್ಲಿ ಒಂದು ನೀತಿಯನ್ನು ಹೇಳಿಕೊಟ್ಟ, ಅಪಕೀರ್ತಿ ಬಂದಾಗ ಅದನ್ನು ಒರಿಸಿಕೊಂಡು ಹೋಗಬೇಡ್ರಿ, ಅದರ ಬಗ್ಗೆ ಉಪೇಕ್ಷೆ ಮಾಡಬೇಡಿ, ಅದನ್ನು ತೊಳೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿ ಸಜ್ಜನರು ಅಂತ ಕೃಷ್ಣ ತಾನು ಮಾಡಿ ತೋರಿಸ್ಯಾನೆ. ತನಗೆ ಅಪಕೀರ್ತಿ ಬಂದದ್ದರಿಂದ ಆ ಮಣಿಯನ್ನು ಹುಡುಕಿಕೊಂಡು ಹೊರಟಾಗ ಒಂದು ಸಿಂಹ ಸತ್ತು ಬಿದ್ದಿತ್ತು. ಆ ಸಿಂಹವನ್ನು ದಾಟಿ ಹೋದರೆ ಪ್ರಸೇನ ಅಂತ ಸತ್ರಾಜಿತನ ತಮ್ಮ, ಅವನು ಸತ್ತು ಬಿದ್ದಿದ್ದ. ಅದನ್ನು ದಾಟಿ ಹೋದರೆ ಸಿಂಹ ಸತ್ತು ಬಿದ್ದಿತ್ತು. ಆನಂತರದಲ್ಲಿ ಅದೇ ಜಾಡಿನಲ್ಲಿ ಹೋದಾಗ ಜಾಂಬವಂತನ ಗುಹೆ, ಕೃಷ್ಣ ಅಲ್ಲಿ ಪ್ರವೇಶ ಮಾಡಿ ಜಾಂಬವಂತನ ಜೊತೆ ಯುದ್ಧವನ್ನು ಮಾಡಿ ಅಲ್ಲಿ ನೋಡಿದ್ರೆ ಒಂದು ಮಣಿ ಇತ್ತು. ಆ ಮಣಿಯನ್ನು ನೋಡಿದ, ಓ ಇದೇ ಸಮಂತಕ ಮಣಿ. ಏನಾಗೋಯಿತು, ಇವರಿಗೆಲ್ಲ ಯಾದವರು ಅನೇಕ ಜನ ಬಂದಿದ್ದರು. ಬಹಳ ದಿವಸ ಗುಹೆಯಿಂದ ಬರದೇ ಇದ್ದದ್ದು ನೋಡಿ ಅಲ್ಲಿಂದ ಏನೋ ಆರ್ತನಾದ ಬಂತು, ಕೃಷ್ಣನೇ ಸತ್ತೋದ್ನೋ ಏನೋ ಅಂತ ಒಂದು ಅಡ್ಡ ಇಟ್ಟು ಬಂದ್ರಂತೆ ಕಲ್ಲನ್ನು. ಕೃಷ್ಣ ಆದಮೇಲೆ ಜಾಂಬವಂತನಿಗೆ ರಾಮರೂಪವನ್ನು ತೋರಿಸಿ ರಾಮನೇ ಕೃಷ್ಣ, ಕೃಷ್ಣನೇ ರಾಮ ಅನ್ನೋದು ಅವನಿಗೆ ಬುದ್ಧಿಯಲ್ಲಿ ಹೊಳೆಯುವಂತೆ ಮಾಡಿ ಆ ಮಣಿಯ ಜೊತೆಯಲ್ಲಿ ಒಂದು ಕನ್ಯಾಮಣಿ ಜಾಂಬವತಿ ಅಂತ ತನ್ನ ಮಗಳನ್ನು ಕೊಟ್ಟು ನಂತರದಲ್ಲಿ ಬಂದ ಕೃಷ್ಣ ಸಮಂತಕ ಮಣಿಯನ್ನು ತೆಗೆದುಕೊಂಡು ಬಂದು ಸತ್ರಾಜಿತನಿಗೆ ಕೊಟ್ಟ. ಸತ್ರಾಜಿತಂ ಸಮಾಹೂಯ ಸಭಾಯಾಂ ರಾಜಸನ್ನಿಧೌ ಪ್ರಾಪ್ತಿಂ ಚಾಕ್ಯಾಯ ಭಗವಾನ್ ಮಣಿಂ ತಸ್ಮೈ ನಿವೇದಯತೆ. ಮಣಿಯನ್ನು ಕೊಟ್ಟು ಸಭಾ ಮಧ್ಯದಲ್ಲಿ ಹೇಳಿದ, ನೋಡು ಈ ಮಣಿ ಸಿಕ್ಕಿದ್ದು ಹೀಗೆ, ನಿನ್ನ ತಮ್ಮ ಅದನ್ನು ಹಾಕಿಕೊಂಡು ಹೋಗಿದ್ದ ಪ್ರಸೇನನನ್ನು ಒಂದು ಸಿಂಹ ಕೊಂದಾಕ್ತು. ಸಿಂಹವನ್ನು ವಿಶೇಷವಾಗಿ ಜಾಂಬವಂತ ಕೊಂದು ತನ್ನ ಮನೆಗೆ ತೆಗೆದುಕೊಂಡು ಹೋಗಿದ್ದ, ನೀನು ಕಳ್ಕೊಂಡು ನನ್ನ ತಲೆ ಮೇಲೆ ಹಾಕಿದೆ, ಇನ್ನೆಂದೂ ಹೀಗೆ ಮಾಡಬೇಡ, ನಿನ್ನ ಮಣಿಯನ್ನು ನೀನು ತೆಗೆದುಕೋ. ಇದೇ ಅಂಶವನ್ನು ನಾವೊಂದು ಕೃತಿಯಲ್ಲಿ ಕೇಳ್ತೀವಿ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನಿವಗೆ, ಸತ್ರಾಜಿತನ ಮಗಳೆತ್ತಿದ ಉನ್ಮತ್ತ ನರಕನೊಳುತ ಕಾದಿದ, ಮತ್ತೆ ಕಡಹಿದ ಅವನಂದವ ಸತಿಗಿತ್ತನು ತಾಲಿಂಗನವ. ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನಿವಗೆ. ಕೃಷ್ಣನ ಬಗ್ಗೆ ಹೇಳಬೇಕಾದ್ರೆ ಈ ಅಂಶವನ್ನು ಹೇಳ್ತಾರೆ, ಸತ್ರಾಜಿತನ ಮಗಳೆತ್ತಿದ. ಆನಂತರದಲ್ಲಿ ಸತ್ರಾಜಿತ ವಿಚಾರ ಮಾಡಿದ, ಕೃಷ್ಣನ ವಿರೋಧ ಮಾಡಿಕೊಂಡಿದ್ದೇನೆ, ಏನಾದರೂ ಮಾಡಿ ಅವನನ್ನು ಒಲಿಸಿಕೊಳ್ಳಬೇಕು, ಇರೋದೊಂದೇ ಉಪಾಯ, ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡ್ತೇನೆ. ಸತ್ಯಭಾಮೆ ಸಾಕ್ಷಾತ್ ಲಕ್ಷ್ಮೀದೇವಿನೇ, ಕೃಷ್ಣನನ್ನೇ ವರಿಸಬೇಕು. ಅವಳನ್ನು ಕೊಡುವುದರ ಜೊತೆಯಲ್ಲಿ ಸಮಂತಕ ಮಣಿಯನ್ನು ಕೊಟ್ಟ. ಕೃಷ್ಣ ಅಂದ, ಸಮಂತಕ ಮಣಿ ನನಗೆ ಸರ್ವಥಾ ಬೇಡ, ಸಮಂತಕ ಮಣಿಯನ್ನು ನೀನೇ ಇಟ್ಕೋ, ಕನ್ಯಾಮಣಿ ಮಾತ್ರ ಸಾಕು ಅಂಥೇಳಿ. ಆಗ ಅವತ್ತಿನಿಂದ ಹೇಳಿದಂತೆ, ದಾಸ್ಯೇ ದುಹಿತರಂ ತಸ್ಮೈ ಸ್ತ್ರೀರತ್ನಂ ರತ್ನಮೇವಚ ಉಪಾಯೋಯಂ ಸಮೀಚೀನಃ ತಸ್ಯ ಶಾಂತಿರ್ಭವಿಷ್ಯತಿ. ಕೃಷ್ಣನ ವಿರೋಧದ ಶಾಂತಿ ಹೇಗೆ ಅಂದರೆ, ಶುರುವಾದದ್ದೇ ಸಮಂತಕ ಮಣಿಯಿಂದ, ಅದನ್ನೇ ಕೊಟ್ಟು ಬಿಟ್ಟರೆ ಬಗೆಹರಿಯತ್ತೆ. ಏವಂ ವ್ಯವಸಿತೋ ಬುದ್ಧ್ಯ ಕೃಷ್ಣಾಯ ಉಪಜಹಾರತಾಂ. ಆ ನಂತರದಲ್ಲಿ ಕೃಷ್ಣ ಅದನ್ನು ವಾಪಸ್ಸು ಕೊಟ್ಟ. ಹಾಗಾಗಿ ಸಮಂತಕೋಪಾಖ್ಯಾನವನ್ನು ಕೇಳಿದರೆ ಇದು ಇಷ್ಟೆಲ್ಲ ಕಥೆ ಆದ ಮೇಲೆ ಹೇಳಿದರು. ಯಾರಿಗೇ ಏನಾದರೂ ಆ ಒಂದು ಅಪಕೀರ್ತಿಗಳು ಬಂದಿದ್ದರೆ, ಅಥವಾ ಗೊತ್ತಿಲ್ಲದೆ ಚಂದ್ರನನ್ನು ನೋಡಿಬಿಟ್ರೆ, ಭಾದ್ರಪದ ಶುದ್ಧ ಚೌತಿ ಸಮಂತಕೋಪಾಖ್ಯಾನವನ್ನು ಕೇಳಿ. ಇವತ್ತು ನಮಗೆಲ್ಲ ಶಾರ್ಟ್ ಅಲ್ವಾ, ಟೈಮ್ ಇಲ್ಲ, ಟೈಮ್ ಶಾರ್ಟೇಜ್. ಏನು ಹೇಳಿದ್ರು ಅದರಲ್ಲೂ ಧಾರ್ಮಿಕ ಕ್ರಿಯೆಗೆ ಅಂದರೆ ಟೈಮ್ ಇಲ್ಲ ಅಂತೇವೆ. ಅದಕ್ಕೆ ಒಂದೇ ಒಂದು ಶ್ಲೋಕವನ್ನಾದರೂ ಪಾರಾಯಣ ಮಾಡಿ ಅಂತ ಹೇಳಿದ್ದಾರೆ. ಈ ಶ್ಲೋಕವನ್ನು ಕೇಳಿದರೆ ಅಥವಾ ಹೇಳಿದರೆ ಅವರಿಗೆ ಆ ಚಂದ್ರನನ್ನು ನೋಡಿದ್ದರಿಂದ ಆಗಬೇಕಾದಂತಹ ಅಪವಾದ ಅನರ್ಥ ತಪ್ಪತ್ತೆ. ಏನದು ಶ್ಲೋಕ ಎಲ್ಲ ಸ್ವಲ್ಪ ಗಮನ ಕೊಟ್ಟು ಕೇಳಿಬಿಡಿ. ಸಿಂಹ ಪ್ರಸೇನಮವದೀತ್ ಸಿಂಹೋ ಜಾಂಬವತಾ ಹತಃ सुकुमारकमारोधि तव खेशस्य मंतकः। ಇದು ವಾಸ್ತವಿಕವಾಗಿ ಜಾಂಬವಂತನ ಮನೆಯಲ್ಲಿ ಕೇಳಿ ಬರ್ತಾ ಇದ್ದ ಹಾಡಂತಿದು. ಸಿಂಹ ಪ್ರಸೇನಮವದೀತ್, ಸಿಂಹವು ಪ್ರಸೇನನನ್ನು ಕೊಲ್ತು. ಸಿಂಹೋ ಜಾಂಬವತಾಹತಃ, ಸಿಂಹ ಜಾಂಬವಂತನಿಂದ ಕೊಲ್ಲಲ್ಪಟ್ಟ. ಸುಕುಮಾರಕ ಮಾರೋಧಿ, ನೀನು ಅಳಬೇಡ, ಈ ಸಮಂತಕ ನಿನ್ನದು. ಈ ಶ್ಲೋಕವನ್ನು ಕೇಳಿದರು ಅಥವಾ ಕೃಷ್ಣನಿಗೆ ಬಂದಂತಹ ಈ ಒಂದು ಅಪವಾದವನ್ನು ಪರಿಹಾರ ಮಾಡಿಕೊಂಡ ಸಮಂತಕೋಪಾಖ್ಯಾನವನ್ನು ಪೂರ್ಣ ಕೇಳಿದರು, ಅವರಿಗೆ ದೋಷಗಳು ಪರಿಹಾರ ಆಗತ್ತೆ ಅಂತ ಕೃಷ್ಣನ ಲೀಲೆಗಳಲ್ಲಿ ನಾವು ಕೇಳ್ತೇವೆ. ಕೃಷ್ಣನನ್ನು ಎಲ್ಲರೂ ಕಳ್ಳ ಕಳ್ಳ ಅಂತ ಮನೆಗೆ ಬಂದು ಹೇಳಿದಾಗ ಯಶೋದಮ್ಮ ಕೇಳಲ್ದು, ಕೃಷ್ಣ ಇಷ್ಟು ಜನ ಹುಡುಗರಿದ್ದರು ನಿನ್ನನ್ನೇ ಯಾಕೆ ಕಳ್ಳ ಅಂತಾರೆ? ಕೃಷ್ಣ ಆ ಹಾಸ್ಯಕ್ಕಾಗಿ ಆವಾಗ ಉತ್ತರ ಕೊಟ್ಟದ್ದನ್ನು ದಾಸರು ಉಲ್ಲೇಖ ಮಾಡ್ತಾರೆ. ಅಮ್ಮ, ನಾ ಏನು ಮಾಡಲಿ, ಅಷ್ಟು ಜನ ಇದ್ದರು ನನ್ನನ್ನೇ ಯಾಕಂತಾರೆ ಗೊತ್ತಾ? ನಾಚೋತಿ ಚಂದ್ರನ್ನ ಕಂಡಿದ್ದರಿಂದೆನಗೆ ಈ ಅಪನಿಂದೆ ಬಂದಿರುವುದಮ್ಮ. ಕೇಳಮ್ಮ ನಿಲವರಣನೆ ಕೃಷ್ಣ, ನರಿಯರು ನಿನ್ನ ಬಲು ಚೋರನೆಂದೆನುವರಲ್ಲೋ ತಮ್ಮ. ಕೃಷ್ಣನಿಗೆ ಯಾಕೆ ಸತ್ರಾಜಿತ ಅಪವಾದವನ್ನು ಕೃಷ್ಣನ ಮೇಲೆ ಹಾಕಿದ ಅಂದರೆ ಅವನು ಚಂದ್ರನ್ನ ನೋಡಿದ್ದರಿಂದ ಅಂತ. ಎಲ್ಲರ ಮನಪ್ರೇರಕನಾದ ಭಗವಂತನಿಗೆ ಇದು ಯಾವುದೂ ಅಲ್ಲ. ಆದರೂ ಭಗವಂತ ನಮ್ಮ ನಿಮ್ಮೆಲ್ಲರ ಉದ್ಧಾರಕ್ಕಾಗಿ ಈ ಲೀಲೆಯನ್ನು ಮಾಡಿದ್ದಾನೆ. ಕೃಷ್ಣನಿಗೂ ಬಂದ ಅಪವಾದವನ್ನು ಮಾರ್ಜನೆ ಮಾಡಿಕೊಂಡ ಈ ಘಟ್ಟವನ್ನು ಕೇಳಿದರೆ ನಮಗೆ ಬರುವ ಅಪವಾದವನ್ನು ಪರಿಹಾರ ಮಾಡ್ತಾನೆ. ಜೊತೆಯಲ್ಲಿ ನಾವೇನು ಚೌತಿ ದಿವಸ ಅಪ್ಪಿ ತಪ್ಪಿ ಚಂದ್ರನ್ನ ನೋಡಿದರೆ ಬೇರೆ ದಿನ ನೋಡಲ್ರಿ, ಅಪ್ಪಿ ತಪ್ಪಿ ಕಾಣತ್ತೋ ಇಲ್ಲೋ ಅಂತಾನಾದರೂ ನೋಡ್ಬಿಡ್ತೀವಿ ನಾವು. ಹಾಗಾಗಿ ಈ ಕಥೆಯನ್ನು ಕೇಳಿ ಅಂತ ಶಾಸ್ತ್ರ ವಿಧಾನ ಮಾಡಿದೆ, ಬಹಳ ಉತ್ತಮ. ನಿಮ್ಮ ನಿಮ್ಮ ಮನೆಯಲ್ಲೇ ಸಮಂತಕೋಪಾಖ್ಯಾನವನ್ನು ಕೇಳಿ ಇನ್ನು ಮುಂದಿನ ವರ್ಷವಾದರೂ ನಿರ್ವಿಘ್ನವಾಗಿ ನಮ್ಮ ಇಡೀ ಜಗತ್ತಿನ ವ್ಯವಸ್ಥೆಯೇ ಸರಿ ಹೋಗಲಿ ಅಂತಾನು ಗಣಪತಿಯಲ್ಲಿ ಪ್ರಾರ್ಥನೆ ಮಾಡುವ. ಬರೀ ಇಷ್ಟಕ್ಕೆ ಮಾತ್ರ ಸೀಮಿತ ಅಲ್ಲ, ಗಣಪತಿ ಹಬ್ಬಕ್ಕೆ ಮಾತ್ರ ಸೀಮಿತ ಅಲ್ಲ, ಎಲ್ಲರ ಕೆಲಸವೂ ನಿರ್ವಿಘ್ನದಿಂದ ಸಾಗಲಿ ಅಂತ ನಾವು ಪ್ರಾರ್ಥನೆಯನ್ನು ಮಾಡ್ತಾ ಈ ಒಂದು ಸಮಂತಕೋಪಾಖ್ಯಾನವನ್ನು ಗಣಪತ್ಯಂತರ್ಗತ ಭಾರತೀ ರಮಣ ಮುಖ್ಯಪ್ರಾಣ ಅಂತರ್ಗತ ವಿಶ್ವಂಭರ ಪ್ರಿಯತಾಂ ಪ್ರಿಯತೋ ವರತೋ ಭವತು ಶ್ರೀಕೃಷ್ಣಾರ್ಪಣಮಸ್ತು ಅಂತ ಅರ್ಪಣೆಯನ್ನು ಮಾಡುವ. ಈ ಒಂದು ಸೇವೆಯನ್ನು ಗಿರಿಜಮ್ಮನವರ ಸ್ಮರಣಾರ್ಥವಾಗಿ ಕಾತ್ಯಾಯಿನಿ, ಶಿವಾನಂದಪ್ಪ, ಸ್ವರೂಪ, ಸಂಗಮೇಶ, ವೈಷ್ಣವಿ ಇವರು ವಿಶೇಷವಾಗಿ ಇದನ್ನು ಎಲ್ಲರಿಗೂ ಬಿತ್ತರಿಸಬೇಕು ಅಂತ ಜ್ಞಾನಗಮ್ಯದ ಮುಖಾಂತರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅವರಿಗೆ ವಿಶೇಷವಾಗಿ ಗಣಪತಿ ಹಾಗೂ ಭಗವಂತ ಅನುಗ್ರಹವನ್ನು ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡ್ತಾ ಬಿತ್ತರಿಸಿದಂತಹ ಜ್ಞಾನಗಮ್ಯ ವಿಶೇಷವಾಗಿ ಚೆನ್ನಾಗಿ ಎಲ್ಲರಿಗೂ ಜ್ಞಾನದ ಆ ಒಂದು ಹರಿವನ್ನು ಹರಿಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಎರಡು ಮಾತನ್ನು ಮುಗಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು.